ಹಲೋ ಹಲೋ, ಯಾವ ನಂಬರ್ಗೆ ಫೋನ್ ಮಾಡಿದ್ಯಾ ನೀನು? ಅಹೋರಾತ್ರ ನಮಸ್ತೆ. ಏ, ಯಾವ ನಂಬರ್ಗೆ ಫೋನ್ ಮಾಡಿದ್ಯಾ ನೀನು? ಅಹೋರಾತ್ರ ಅವ್ರ ನಂಬರ್ಗೆ. ಯಾವ್ದು ನಂಬರ್ ಹೇಳು. ಹೇಳಿ, ಅಹೋರಾತ್ರ ನಂಬರ್ ತಗೊಂಡು ತುಂಬಾ ಕಷ್ಟಪಟ್ಟು ಟ್ರೈ ಮಾಡಿ ಹೇಳಿದೀನಿ. ಯಾವ ನಂಬರ್ಗೆ ಫೋನ್ ಮಾಡಿದ್ಯಾ? ಆ ನಂಬರ್ ಬ್ಯಾನ್ ಮಾಡಿಸ್ಬಿಡ್ತೀನಿ. ಅಹೋರಾತ್ರ ಅವ್ರಿಗೆ ಮಾಡಿದ್ನಿ, ಬೈದ್ಬಿಟ್ರೆಲ್ಲ ಬೈದ್ಬಿಟ್ಟು ಬೇಗ ಪಟಪಟಪಟ ಅಂತ ಹೋಗಲ್ಲ. ಬೈದ್ಬಿಟ್ರೆ ಬೇಗ ನಂದೊಂದು ಎರಡು ಸಮಸ್ಯೆ ಇದೆ, ಬಗೆಹರಿಸ್ಕೊಟ್ಬಿಡಿ ಸಾಕು. ಇಲ್ಲ ಇಲ್ಲ, ದೇಶಭಕ್ತಿ ಇದ್ರೆ ಮಾತಾಡ್ತಾನೆ, ಇಲ್ಲಾಂದ್ರೆ ಇಡ ಹೋಗಲ್ಲ. ದೇಶಭಕ್ತಿ ಇದ್ದಾರೆ, ನಾವು ಖಂಡಿತ ದೇಶಭಕ್ತಿ ಇದ್ದೇವೆ. ದೇಶಭಕ್ತಿಗಿಂತ ನಮ್ಗೆ ಪರಿಸರ ಪ್ರೇಮ ತುಂಬಾ ಇದೆ. ಹಳ್ಳಿಯವ್ರು ನಾವು, ಹೇಳು. ಹಳ್ಳಿಯವ್ರು ನಾವು, ಮರ ಬೆಳೆಸ್ತೀವಿ, ಹಸು ಸಾಕ್ತೀವಿ. ಬೇಗ ಟಾಪಿಕ್. ಏನಿಲ್ಲ, ನಮ್ಮ ತಂದೆ ಕ್ಯಾನ್ಸರ್ ಆಗಿದೆ, ಮೌತ್ ಕ್ಯಾನ್ಸರ್. ಓಕೆ, ಸಾರಿ ಸಾರಿ. ಅವ್ರು ಅಲ್ಲ, ಒಂದ್ ನಿಮಿಷ. ಅವ್ರು ತುಂಬಾ ಕೊನೆ ದಿನದಲ್ಲಿ ಹೆಣಿಸ್ತಾ ಇದಾರೆ. ಅವ್ರದ್ದು ಕೊನೆ ಆಸೆ ಏನು ಅಂದ್ರೆ ನನ್ನ ಮದುವೆ ಆಗ್ಬೇಕು ಅಂತ. ನನ್ನ ಮದುವೆ ಆಗಿಲ್ಲ. ನಿಮ್ ಮನೇಲಿ ಎಷ್ಟು ಜನ ಇದೆ? ನಮ್ಮ ಮನೆಯಲ್ಲ ಒಟ್ಟು ಒಂದು ಸೀಮೆ ಹಸು, ಒಂದು ನಾಟಿ ಹಸು, ಎರಡು ಒಂದ್ ಜೊತೆ ಓರಿ ಇದಾವೆ. ಓಕೆ, ನೀನು ಅವೆಲ್ಲವನ್ನ ಒಂದೇ ರೂಮಲ್ಲಿ ಕಟ್ಟಾಕ್ತಿಯಾ? ಹೌದೌದೌದೌದೌದು. ಅವ್ರ ಹತ್ರ. ಓಕೆ, ನಿನ್ ವಯಸ್ಸು ಎಷ್ಟು? ಅವ್ರ ಹತ್ರ ನನ್ನ ವಯಸ್ಸು 42 ವರ್ಷ ಆಗ್ಬಿಟ್ಟಿದೆ. ಯಾವೂರು? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಹಳ್ಳಿನ? ದೊಡ್ಡಬಳ್ಳಾಪುರದ ಹತ್ರ ಒಂದು ಹಳ್ಳಿ. ಯಾವ್ದು? ದೊಡ್ಡಬಳ್ಳಾಂಗ್ಲ ಗೊತ್ತಾ? ಏ, ಗೊತ್ತಾಗಿತ್ತ ಬೇಡ. ಹಳ್ಳಿ ಹೆಸರು ಹೇಳು ಅಂದ್ರೆ? ಲಿಂಗಾಪುರ. ಲಿಂಗಾಪುರ ಅವ್ರ ಹತ್ರ. ಲಿಂಗಾಪುರ. ಓಕೆ, ನಿಮ್ ತಂದೆಗೆ ಏನ ಅಭ್ಯಾಸ ಇತ್ತು? ಅವರು ಬೀಡಿ ಸೇರ್ತಾ ಇದ್ರು. ಮೌತ್ ಅಲ್ಲಿ ದವಡೆಗಾಗಿದ್ಯಾ ಅಥವಾ ಕೆನ್ನೆಗಾಗಿದ್ಯಾ? ಅದು ದವಡೆ ಆಗಿ, ದವಡೆಯಿಂದ ಕೆನ್ನೆಗಾಗಿ, ಕೆನ್ನೆ ಎಲ್ಲ ಆಗ್ಬಿಟ್ಟಿದೆ ಅವ್ರ ಹತ್ರ. ಓಕೆ, ಹಸು ಕಟ್ಟೋದಕ್ಕೂ ಆ ಮನುಷ್ಯನಿಗೂ ಎಷ್ಟು ದೂರ ಇರುತ್ತೆ? ಅವ್ರ ಹತ್ರ ಸ್ವಲ್ಪನೇ ದೂರ, ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 15-20 ಅಡಿ, 20-25 ಅಡಿ ಇರುತ್ತೆ. ಅದೇನು, ಹಸುಗಳ ಹತ್ರ ಮಲ್ಕೋತಾನ ಮನುಷ್ಯ? ಇಲ್ಲ, ನಮ್ದು ಮನೆ, ನಾವ್ ಮನೆ ಪಕ್ಕದಲ್ಲಿ ಸ್ಕೂಲ್ ಕಟ್ಟೋದು ನಾವು. ಓಕೆ, ಒಂದ್ ಅರೇಂಜ್ಮೆಂಟ್ ಮಾಡು. ಆ ನಾಟಿ ಹಸುಗಳು ಹೊರಗಿಳಿದ್ಯಲ್ಲ, ಅವುಗಳಿರೋ ರೂಮ್ ಅಲ್ಲೇ ಅಪ್ಪನಿಗೆ ಮಂಚ ಹಾಕ್ಬಿಡು, ಅಲ್ಲೇ ಮಲ್ಕೊಳ್ಳಿ ಅವರು. ಮತ್ತೆ ಆ ನಾಟಿ ಹಸು ಕರುಗಳ ಜೊತೆನೆ ಆಟ ಆಡ್ಕೊಂಡಿರ್ಲಿ. ಮತ್ತೆ ನಾಟಿ ಹಸುನ ಮೇಯಕ್ ಬಿಡ್ತಿರ್ಲಿಲ್ಲ, ಮಧ್ಯಾಹ್ನದಷ್ಟು ಮೇಯಕ್ ಕರ್ಕೊಂಡು ಹೋಗ್ತಾರ ಕಾಡಿಗೆ? ಇಲ್ಲ, ಅವ್ರ ಹತ್ರ ತುಂಬಾ ತುಂಬಾ ಕ್ರಿಟಿಕಲ್ ಸಿಚುಯೇಷನ್ ಕೊನೆ ದಿನಗಳು. ಏ, ಅವ್ರಲ್ವಾ ಒದ್ದಾಕ್ಬಿಡ್ತೀನಿ. ಹಸುಗಳು, ಹಸುಗಳು ನಮ್ಮ ಮೇಯ್ಸಕ್ಕೆ ನಾನು ಹೊಡ್ಕೊಂಡು ಹೋಗ್ತಾ ಇದ್ದೆ. ಅಲ್ವೋ, ಯಾರು ಹೊಡ್ಕೊಂಡು ಹೋಗಲ್ವೇ ನಿಮ್ಗ? ಹೌದು, ಹೊಡ್ಕೊಂಡು ಹೋಗ್ತೀನಿ, ನಾನೇ ಹೊಡ್ಕೊಂಡು ಹೋಗಿ ಮೇಯ್ಸಕ್ಕೆ ಹೊಡ್ಕೊಂಡು ಹೋಗ್ತೀನಿ. ಓಕೆ, ನಿಮ್ ತಂದೆ ನೋಡೋ, ನೀನು ಹೇಳೋದ್ ಏನಾಗ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳೋದೇ. ಇಡ ಫೋನು. ಏ, ಇಲ್ಲ ಇಲ್ಲ, ಅವ್ರ ಹತ್ರ ಬೈದ್ಬಿಡಿ, ಎಷ್ಟು ಬೈದ್ರು ಬೈರಿ, ಜೀವನದಲ್ಲಿ ನೊಂದಿರೋ ನನ್ಗೆ ನೀವು ಬೈಯೋದೇನು ದೊಡ್ಡದೇನಲ್ಲ. ಅಲ್ಲೋ, ಹೇಳೋದ್ ಅರ್ಥ ಮಾಡ್ಕೊಳ್ಳೆ ಕಣಿ, ಒದ್ದಾಕ್ ನೋಡೋ, ಶ್ರದ್ಧೆಯಿಂದ ಕೇಳು. ಹೇಳಿ ಹೇಳಿ. ಅವ್ರ ಹತ್ರ ನಿಮ್ ತಂದೆಯ ಸಹ ಪಾಠದಲ್ಲಿ ಒಡನಾಟದಲ್ಲಿ ನಾಟಿ 3 ಹಸು, ಒಂದ್ ಹಸು, 2 ಓರಿಗಳನ್ನ ಬಿಡು. ಅವರು ದಿನ ಅದ್ರ ಜೊತೆ ಇರ್ಬೇಕು. ಮತ್ತೆ ಅವ್ರನ್ನ ಕಾಡು ಕರ್ಕೊಂಡು ಹೋಗು. ಆ ಹಸುನ ಕಾಡು ಕರ್ಕೊಂಡು ಹೋಗು. ಆ ಹಸುನ ಓರಿಗಳನ್ನ ಕಾಡು ಕರ್ಕೊಂಡು ಹೋಗು. ಕಾಡಲ್ಲಿ ಅದು ನಿಮ್ ತಂದೆ ಆರೋಗ್ಯಕ್ಕೆ ಏನ್ ಬೇಕೋ ಅದು ಆ ಗಿಡಮೂಲಿಕೆಗಳನ್ನ ತಿನ್ನತ್ತದು, ಅದಕ್ ಗೊತ್ತಾಗತ್ತೆ. ಆಮೇಲೆ ಮನೆಗೆ ಬಂದ್ಮೇಲೆ ಅದ್ರ ಹಾಲು ಕರಿ. ಅದೇ ಹಾಲು ಮಾರ್ಬೇಡ, ಸೀಮೆ ಹಸು ಅಲ್ಲ ನಾಟಿ ಹಸುದು, ಮಾರ್ಬೇಡ. ನೀನದು ಪೂರಾ ನಿಮ್ ತಂದೆ ಹೇಳು, ಅದರಲ್ಲೇ ತುಪ್ಪ ಮಾಡು, ಅದರಲ್ಲೇ ಮೊಸರು ಮಾಡು, ಅದರಲ್ಲೇ ಆ ಹಾಲಲ್ಲೇ ಕಾಫಿ ಮಾಡಿ ಆ ಮನುಷ್ಯನ್ ಕೊಡ್ಬೇಕು. ಬೀಡಿ ಬಿಡಿಸ್ಬಿಡು. ಮತ್ತೆ ಆ ಅದರ ಬೆಳಗಿನ ಜಾವದ ಸಗಣಿ ಮತ್ತೆ ಅದರದ್ದು ಮೂತ್ರ ಎರಡನ್ನು ಕಲಸು. ಕಲಸಿ ಆತನ ರೂಮ್ ಎಲ್ಲ ಸಾರಿಸು. ಮತ್ತೆ ಆ ಬೆಳಗಿನ ಜಾವದ ಗೋಮೂತ್ರ ಕುಡಿಸು. ಮತ್ತೆ ಮೈಗೆಲ್ಲ ಸಗಣಿ ಜೊತೆಗಿನ ಗೋಮೂತ್ರ ಹಚ್ಚು. ಹಚ್ಚು. ಮತ್ತೆ ಈ ಹಸುವಿನ ತುಪ್ಪ, ಹಸುವಿನ ಪದಾರ್ಥಗಳಿಂದನೇ ಅಯ್ಯಪ್ಪನಿಗೆ ಅಡಿಗೆ ಮಾಡು. ಹೀಗೆ ಪ್ರತಿನಿತ್ಯ ಮಾಡು.
ಮತ್ತೆ ಒಂದು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಪಂಚಗವ್ಯ ಘೃತಂ, ಮಹಾತಿಕ್ತ ಪಂಚಗವ್ಯ ಘೃತಂ ಅಂತ ಒಂದು ಸಿಗತ್ತೆ. ಈ ಕಾಲ್ ರೆಕಾರ್ಡ್ ಮಾಡ್ಕೊತಾ ಇದೀಯಾ? ಹಾ, ಅದ್ರಲ್ಲೆಲ್ಲ ಕೇಳು. ಮಹಾತಿಕ್ತ ಪಂಚಗವ್ಯ ಘೃತಂ ಅಂತ ಒಂದು ಬರುತ್ತೆ ನಾಗಾರ್ಜುನ. ಆ ಪಂಚಗವ್ಯ ಘೃತಂ ತಂದು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸು. ಈ ಹಸುದು ತುಪ್ಪ ಸೇರಿಸಿ ಅದನ್ನ ಅಪ್ಪನಿಗೆ ಬೆಳಗ್ಗೆ ಒಂದ್ ಸ್ಪೂನ್, ಸಂಜೆ ಒಂದ್ ಸ್ಪೂನ್ ಕೊಡು. ಹೀಗೆ ಹಸುವಿನ ನಡುವೆನೆ ಬೆಳೆಸು, ಸ್ವಲ್ಪ ದಿವಸಕ್ಕೆ ನಿಮ್ಮ ಅಪ್ಪನಿಗೆ ಕ್ಯಾನ್ಸರ್ ಹೊಟ್ಟೋಗುತ್ತೆ, ನಾರ್ಮಲ್ ಆಗ್ತಾರೆ. ನೀನು ಅಪ್ಪನಿಗೋಸ್ಕರ ಮದ್ವೆ ಆಗೋದಾದ್ರೆ ಅದು ತಪ್ಪಾಗ್ಬಿಡುತ್ತೆ. ನೀನು ನಿನಗೋಸ್ಕರ ಮದ್ವೆ ಆಗೋ ಹೆಣ್ಣಿನಗೋಸ್ಕರ ಮದ್ವೆ ಆಗು. ಯಾರನ್ನ ಇಂಪ್ರೆಸ್ ಮಾಡೋದಕ್ಕೆ ಯಾವುದೋ ಒಂದು ಹೆಣ್ಣನ್ನ ಬಾಳಲ್ಲಿ ನೀನು ಇಷ್ಟ ಇದೆಯೋ ಇಲ್ವೋ ಎಂಟರ್ ಆಗೋದು ತಪ್ಪಾಗತ್ತೆ. ನೀನು ಇಷ್ಟಪಟ್ಟು ಒಂದು ಹೆಣ್ಣನ್ನ ಮದ್ವೆ ಆಗು. ಅಪ್ಪನ ಆಸೆ ನೆರವೇರಿಸೋದು ಅವೆಲ್ಲ ಬಿಟ್ಬಿಡು. ಅಪ್ಪನ ಆಯುಷ್ ಹೆಚ್ಚತ್ತೆ ಈ ಎಲ್ಲ ಕೆಲಸಗಳಿಂದ. ಇಷ್ಟು ಮಾಡು. ನಿಮ್ಮ ಅಪ್ಪ ಯಾವ ಗೌರ್ಮೆಂಟ್ ಹಾಸ್ಪಿಟಲ್, ಯಾವ ಯಾವ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ನಿಮ್ಮ ಅಪ್ಪ ಎಚ್ಚೆತ್ತರಿಸಿಕೊಂಡು ಎದ್ದು ಕೂತ್ಕೋತಾರೆ. ಓಕೆ ಸರಿ ಸರಿ ಸರಿ. ನನ್ನ ಮದುವೆಗೆ ಏನು ಹೇಳಲಿಲ್ಲ ನೀವು? ಹೋಗಲೇ ಹೇಳಿ ಅವ್ರ ಹತ್ರ ಬೇಕಾದ್ರೆ ಮಾಡ್ಕೊಂಬಿಟ್ಟು ಹೇಳಿ. ನೀನ್ ಮದುವೆ ನಾನೇ ಹೋಗಲ್ಲೇ. ನಮ್ ತಾಯಿ ತುಂಬಾ ಫೀಲ್ ಮಾಡ್ತಾರೆ. ನಾನೇ ದೊಡ್ಡ ಮಗ, ನಮ್ ತಮ್ಮನಿಗೆ ಮದುವೆ ಆಗಿದೆ. ಏ, ಜಾತಿ ಭೂತ ಇದೆಯೋ ನಿಮ್ಗೆ? ಜಾತಿ ಭೂತ ಇರೋರಿಗೆ ನಾನು ಅವ್ರ ಹತ್ರ ಯಾವತ್ತೂ ಹೆಲ್ಪ್ ಮಾಡಲ್ಲ. ನೀನು ಭಗವದ್ಗೀತೆ ಹೇಳುತ್ತೆ, ಸ್ತ್ರೀಯೋ ವೈಶ್ಯಾ ತಥಾ ಶೂದ್ರ ಹತೇಪಿ ಯಾಂತಿ ಪರಾಂ ಗತಿಂ ಅಂತ. ಎಲ್ಲರಿಗಿಂತ ಶ್ರೇಷ್ಠವಾದ ಕುಲ ಅಂದ್ರೆ ಸ್ತ್ರೀ ಕುಲ, ಹೆಣ್ಣು. ಹೆಣ್ಣಿಗೆ ಕುಲ ಇಲ್ಲ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅನ್ನೋ ಕುಲ ಇಲ್ಲ ಹೆಣ್ಣಿಗೆ. ಗಂಡಿಗೆ ಕುಲ ಇಲ್ಲ, ಆದ್ರೆ ಗಂಡಿಗೆ ವರ್ಣ ಇದೆ. ವರ್ಣ ಅಂದ್ರೆ ಅವನಿಗೆ ಕ್ಷಾತ್ರ ತೇಜ ಇದ್ರೆ ಅವನು ಕ್ಷತ್ರಿಯ, ಜ್ಞಾನ ತೇಜ ಇದ್ರೆ ಅವನು ಯಾರ ಹೊಟ್ಟೆಲಾದ್ರೂ ಹುಟ್ಟಿರ್ಲಿ ಅವನು ಜ್ಞಾನ ತೇಜ ಇದ್ರೆ ಅವನು ಜ್ಞಾನವಂತ. ಅವನಲ್ಲಿ ವ್ಯಾಪಾರ ಬುದ್ಧಿ ಇದ್ರೆ ಅಮ್ಮ ತರಕಾರಿ ತಗೊಂಬಾರ ಅಂದ್ರೆ ಅದರಲ್ಲೂ ಒಂದ್ ಎರಡು ಪೈಸೆ ಉಳಿಸ್ಕೊಳ್ಳೋನು ವ್ಯಾಪಾರಿ ಆಗ್ತಾನ ಅವನು. ಅವನು ವೈಶ್ಯ ಹಾಗೆ ಶೂದ್ರ, ಎಲ್ಲರಿಗೂ ಉಪಕಾರ ಮಾಡುವಂತ ಸರ್ವಶ್ರೇಷ್ಠವಾದ ಒಂದು ವರ್ಣ ಅಂದ್ರೆ ಶೂದ್ರ ವರ್ಣ ಅಂದ್ರೆ ಎಲ್ಲರಿಗೂ ಉಪಕಾರ ಮಾಡ್ತಾರ ಅವನು. ಅಂತ ಗುಣ ಇದ್ರೆ ಅವನು ಯಾರು ಬ್ರಾಹ್ಮಣನ ಹೊಟ್ಟೆಲಿ ಹುಟ್ಟಿದ್ರು ಯಾರು ಹೊಟ್ಟೆಲಿ ಹುಟ್ಟಿದ್ರು ಅವನು ಆ ವರ್ಣ ಹೀಗೆ ಹೇಳತ್ತೆ. ಹಾಗೆ ಹೆಣ್ಣಿಗೆ ಮಾತ್ರ ವರ್ಣ ಇಲ್ಲ, ಅಮ್ಮ ದೇವ್ರು. ನೀನು ಇನ್ನು ಆ ಜಾತಿ ಮತಗಳ ಕೂಪದಲ್ಲಿ ಬಿದ್ದಿದ್ಯಾ? ನಿನ್ಗ್ಯಾಕೋ ನಾನು ಹೇಳಬೇಕು ಮದುವೆ ವಿಚಾರ? ಮನುಷ್ಯರೆಲ್ಲ ಒಂದೇ ಕಣ, ಮನುಷ್ಯರೆಲ್ಲ ಒಂದೇ. ಆ ಜಾತಿ ಈ ಜಾತಿ ಅನ್ನೋ ನಿಮ್ಮಂತವ್ರಿಗೆ ನಾನ್ಯಾಕೋ ಹೆಲ್ಪ್ ಮಾಡ್ಬೇಕು? ಹೋಗಲ್ಲೇ. ಇಲ್ಲ ಇಲ್ಲ, ಅವ್ರ ಹತ್ರ ಹೇಳಿ ಎಲ್ಲ ಬಿಟ್ಟಿದ್ದೀನಿ ಹೇಳಿ. ಏನ್ ಬಿಟ್ಟಿದ್ಯಾ ನೀನು? ಏನೋ ಬಿಟ್ಟಿದ್ಯಾ ನೀನು? ಇಲ್ಲ ಅವ್ರ ಹತ್ರ ಬಿಡ್ತೀನಿ ಹೇಳಿ, ಎಲ್ಲ ಬಿಟ್ಟಿದ್ದೀನಿ. ಬಿಡ್ತಾಗಿ ನಾ ಅವ್ರ ಹತ್ರ ಜೊತೆ ಮಾತಾಡಿದ್ಮೇಲೆ ಇನ್ನೆಲ್ಲ ನಾವು ಒಂಥರ ಕ್ಯೂರಿಫೈ ಆಗ್ಬೇಕು. ಇನ್ನ ಫಸ್ಟ್ ನಿಮ್ಮ ಅಪ್ಪ ಕ್ಯೂರ್ ಆಗ್ತಾರೆ, ಮತ್ತೆ ಮೇ ತಿಂಗಳು ಆದ್ಮೇಲೆ ನಿನ್ಗೆ ಹೆಣ್ಣು ಸಿಗುತ್ತೆ. ಮೇ ಆದ್ಮೇಲೆ ಅವ್ರ ಹತ್ರ ಅವ್ರ ಹತ್ರ ಇನ್ನೊಂದು ನನ್ಗೆ ತುಂಬಾನೇ ತುಂಬಾ ಸಖತ್ ಇಷ್ಟ. ನಾನು ಯಾರನ್ನೂ ಕೇರ್ ಮಾಡೋದಿಲ್ಲ. ಆಕ್ಚುಲಿ ನಾನು ಸೇಲ್ಸ್ ಮ್ಯಾನ್, ಬೆಂಗಳೂರಲ್ಲಿ ಇದ್ದೆ. ನಮ್ ತಂದೆಗೆ ಕ್ಯಾನ್ಸರ್ ಅಂತ ಆದ್ಮೇಲೆ ಬೆಂಗಳೂರು ಬಿಟ್ಟು ಬಂದ್ಬಿಟ್ಟು ಹಳ್ಳಿಗೆ. ನೀವು ಮಾತಾಡೋದು ಎಂತೆಂತ ದೊಡ್ಡ ದೊಡ್ಡವ್ರಿಗೆಲ್ಲಾನು ಇದ್ ಮಾಡ್ತಿರಲ್ಲ, ಅದ್ ನಂಗೆ ಸಖತ್ ಇಷ್ಟ ಆಯ್ತು. ನಿಮ್ಗೆ ಯಾವ್ದೇ ಒಂದು ದುಡ್ಡಿನ ಅಪೇಕ್ಷೆ ಏನು ಮಾಡ್ದಂಗೆ ಮಾಡ್ತಿರಲ್ಲ, ನೀವು ಮಾತಾಡ್ತಿರಲ್ಲ. ಏನೋ ಶಾಶ್ವತ, ಏನೋ ಶಾಶ್ವತ. ಏ, ನಿಮ್ಗೆ ಮುದುಕ ಆದ್ಮೇಲೆ ಎಷ್ಟು ಕೋಟಿ ರೂಪಾಯಿ ಕೊಟ್ರೆ ಏನೋ ಶಾಶ್ವತ? ಆ ದುಡ್ಡಿಂದ ಯಾಕೋ ಓಡ್ಬೇಕು? ಇವಾಗ ನನಗೆ ಪ್ರೀತಿಯಿಂದ ಸಿಗೋ ಸುಖ ದುಡ್ಡಿಂದ ಸಿಗಲ್ರು. ನಾನು ಈ ಐ ಪಿ ಎಲ್ ಬೆಟ್ಟಿಂಗ್ ಎಲ್ಲ ನೀವು ಅಪೋಸಿಟ್ ಮಾಡ್ತಾ ಇದ್ರಲ್ಲ, ರಮ್ಮಿದೆಲ್ಲಾನು ಸೂಪರ್. ಅದು ಏನಾದ್ರು ಜನಗಳ ಸೇವೆ ಮಾಡ್ಬೇಕು ಅಂದ್ರೆ ಅಂತಾರು ಕೆಲವರು, ಬಡವರಲ್ಲಿ ಸಾವುಕಾರ ಇಲ್ಲ, ಅದರಿಂದ ಬಿದ್ದು ಬಿಡ್ತಾರ ಹುಚ್ಚು. ಇನ್ನೂ ಬಿಟ್ಟಿಲ್ಲ ಅವರು. ಇವತ್ತು ಒಂದು ಫೋನ್ ಬಂದಿತ್ತು, ಇನ್ನೂ ಅವ್ರ ಬುದ್ಧಿ ಬಿಟ್ಟಿಲ್ಲ. ಇವತ್ತೊಂದು ಫೋನ್ ಬಂದಿತ್ತು, ಆಗ್ತೀನಿ. ಒಂದ್ ಗಂಟೆ ಮಾತಾಡಿದನವನು, ಅವನು ಚಟನಟನ ಶಿಷ್ಯ. ಅಯ್ಯೋ, ಅವ್ರೆಲ್ಲ ಕಾಟ ಇಲ್ಲ. ಅಂತವ್ರದ್ದು ಎಲ್ಲ ಇದ್ರು ನೀವ್ ಯಾರಿಗೂ ಕೇರ್ ಮಾಡ್ದಂಗೆ ನೀವು ಮಾಡ್ತಿರಲ್ಲ. ಇವಾಗ ಹೇಳು, ಅದೆಲ್ಲ ಬಿಡು. ಇವಾಗ ಹೇಳು, ನಿಮ್ ತಂದೆ ನಿನ್ ಕಾಪಾಡ್ತೀಯ ಇಲ್ವಾ? ಖಂಡಿತ ಮಾಡ್ತೀನಿ. ಇದೆಲ್ಲ ಮಾಡ್ತೀಯಾ ಇಲ್ವಾ? ಮಾಡಿ ನನಗೆ ಒಂದು ವಿಡಿಯೋ ಹಾಕಿ ಕಳ್ಸು, ನಾನು ಹಿಂಗ್ ಮಾಡ್ತಾ ಇದೀನಿ ಅಂತ. ಅದ್ ನೋಡೇ ಬಿಡೋಣ. ನಿಮ್ ತಂದೆ ಅದ್ ಹೆಂಗ್ ಇಂಪ್ರೂವ್ ಆಗಲ್ವಾ ಅದು ನೋಡ್ಬಿಡೋಣ. ಓಕೆ. ಏ, ದಿನ ನಿಮ್ ತಂದೆ ಮಂಚಕ್ಕೆ ಕಟ್ಟಾಕ್ಬಿಡು.
ಹಸುಗಳು ನಿಮ್ ತಂದೆ ಹತ್ರನೇ ಇರ್ಬೇಕು ಮೂಸ್ ನೋಡ್ಕೊಂಡು. ಆ ಹಸುವಿನ ವಾಸನೆ ಇದೆಯಲ್ಲೇನೋ, ಅದ್ರ ಅದರ ಸುಗಂಧ, ಅದ್ರ ಮೂಗಿಂದ ಹೊರಬರುವಂತಹ ಒಂದು ಗಾಳಿ ಇದೆಯಲ್ಲೇನೋ, ಆ ಎಂತ ವಿಷಾಣುಗಳನ್ನ ಕೊಂದು ಬಿಡುತ್ತ ಅದು. ಏನು ಇನ್ನು ಅದು ಏನಾದ್ರು ನಾಲ್ಗೆ ಹಾಕಿ ಆತನ ಗಾಯನ ಏನಾದ್ರು ಸ್ವಚ್ಛ ಮಾಡಿದೆ ಅಂದ್ರೆ ಮತ್ತೆ ಗಾಯ ಮೂರ್ ದಿವಸಕ್ಕೆ ವಾಸಿ ಆಗ್ಬಿಡುತ್ತೆ. ಅಷ್ಟು ಪವರ್ ತಂದೆಯವ್ರಿಗೆ. ಹಸುಗಳು ದನಗಳು ಅಂದ್ರೆ ತುಂಬಾನೇ. ಏ ಕಥೆಗಳು ಹೇಳ್ಬಿಡ, ಇಲ್ಲಿ ಟೈಮ್ ಇಲ್ಲ ನನಗೆ. ಈಗಲೇ ನಾನು ತುಂಬಾ ಹೊತ್ತು ಮಾತಾಡಿದ್ಯಾ, ನಿಮಿಷ ಮಾತಾಡಿದ್ಯ, ಇಡು ಫೋನು. ಇಲ್ಲ 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 ಇಲ್ಲ, ನೀವು ಬೈಬಿಡಿ. ಒಂದ್ ಎರಡು ಮಾತು ಬೈದ್ರು ನಂಗೆ ಬೇಜಾರಿಲ್ಲ. ನೀವು ಖಂಡಿತವಾಗ್ಲೂ ನಿಮ್ಮಂತವ್ರು ಇದಾರೆ ಅಂದ್ರೆ ನಮ್ ದಯವಿಟ್ಟು ಬೇಡ, ಹೊಗಳ್ಬೇಡ ಅಲ್ಲಿಂದ. ನೀವು ನಾನು ಹೊಗಳ್ತಾನೆ ಅವ್ರ ಹತ್ರ, ನಾನು ಹೊಗಳ್ತಾನೆ ಇಲ್ಲ. ನನ್ಗೆ ಹೊಗಳದು ಐಜಾಕ್ ಮಾಡೋದು ಅದೆಲ್ಲ ಇಷ್ಟನೇ ಆಗಲ್ಲ. ನಾನು ಅಂತವ್ರನ್ನ ಇದು ಮಾಡೋದಿಲ್ಲ. ಬಟ್ ನಿಮ್ದು ಎಲ್ಲಾ ವಿಡಿಯೋ ನೋಡ್ತೀನಿ ನಾನು. ನನ್ ಮಾಡಕ್ ಕೆಲ್ಸಿಲ್ದಾಗೆಲ್ಲ ಏನ್ ಕುತ್ಕೊಂಡೋದು ಅಂದ್ರೆ ಫೇಸ್ಬುಕ್ ಓಪನ್ ಮಾಡುದು. ನೀವ್ ಯಾರ್ಯಾರ ಜೊತೆ ಮಾಡಿದ್ರೆ ಎಲ್ಲದೂ ಮಾತಾಡೋದ. ನೀವ್ ಯಾರನ್ನೂ ಮೇಲು ಕೀಳು ನೋಡಲ್ಲ, ಎಲ್ಲಾರು ಈಕ್ವಲ್ ಆಗಿ ನೋಡ್ತಿರಲ್ಲ ನೀವು. ಇಟ್ಸ್ ರಿಯಲಿ ಗ್ರೇಟ್. ಖಂಡಿತ ಖಂಡಿತ ನಿಮ್ಮಂತವ್ರು ಜನಗಳ ಯಾವ್ದೇ ಅಪೇಕ್ಷೆ ಪಡ್ದಂಗೆ ಯಾರಾದ್ರೂ ಒಬ್ರು ಅಷ್ಟೆಲ್ಲ ಜನ ಫೋನ್ ಮಾಡ್ಬಿಟ್ಟು ಏನ್ ಸಮಯ ಅಂದ್ರೆ ನನ್ ಫೀಸ್ 5,000 ಗೊತ್ತಾ ನಿಮ್ಗೆ, ಅದ್ ಇದ್ರೆ ಮಾತಾಡ್ ಮುಂದಕ್ಕೆ ಅಂತಾರೆ. ಅಂತ ಕಾಲ ಇದು. ಅಂತದ್ರಲ್ಲಿ ಯಾವ್ದನ್ನು ಅಪೇಕ್ಷೆ ಪಡ್ದಂಗೆ ನೀವು ಜನಗಳಿಗೆ ಇಂಥ ಒಂದು ಸಂದೇಶ ಕೊಡ್ತಿರಲ್ಲ. ಅದು ಈಗಿನ ಕಾಲದಲ್ಲಿ ಏನು ಫೀಸ್? ನಿಮ್ ಮನೆಗೆ ಬಂದ್ರೆ ಊಟ ಹಾಕ್ತೀಯ, ಮೂರೊತ್ತಿದ್ರು ಇನ್ನೊಂದ್ ಎತ್ತಿರು ಅಂತೀಯ, ಇನ್ ಏನಕ್ಕೋ ಫೀಸ್ ನನಗೆ. ಬಾರೋ ಬನ್ನಿ ಇರಪ್ಪ, ನೀನು ಹೋಗ್ಬೇಡ ಅಂತ ಕಟ್ಟಾಕೋ ಅಷ್ಟು ಪ್ರೀತಿ ಸಂಪಾದಿಸಿದೀನಿ, ಇನ್ನೇನಕ್ಕೋ ನನಗ್ ದುಡ್ಡು ಹೇಳ್ರ ಹೋರಾತ್ರ. ಇನ್ನೊಂದ್ ಏನ್ ಗೊತ್ತಾ, ನಾನು ಎಂತೆಂತ ಅಸ್ಟ್ರಾಲಜರ್ನ ಮೀಟ್ ಮಾಡ್ಬಿಟ್ಟಿದ್ದೀನಿ ಎಂತೆಂತವ್ರ. ಫಸ್ಟ್ ಏನಪ್ಪ, ಹೌದಾ, ನನ್ ಫೀಸ್ 5,000, ಇದ್ರೆ ಮಾತಾಡು ಮುಂದಕ್ಕೆ, ಇಲ್ಲಾಂದ್ರೆ ಫೋನ್ ಕಟ್ ಮಾಡು ಅಂತ ಹೇಳೋ ಕಾಲದಲ್ಲಿ ನೀವು. ಅವ್ರಿಗೆ ಸಂಸಾರ ತಾಪತ್ರಯಗಳಿದೆ ಇವನಿಗೆ, ಇಲ್ಲ 5 ಜನ ಮಕ್ಕಳಿದ್ರು ಸಂಸಾರ ತಾಪತ್ರಯ ಇಲ್ಲ. ಆಚೆ ಹೋಗ್ತೀನಿ ಅಂದ್ರೆ ಜೋಬಲ್ಲಿ ಅಪ್ಪ ನೀನು ಏನಾದ್ರು ಜೋಬಲ್ ದುಡ್ಡಿದ್ಯಾ ಅಂತ ಕೇಳುವಂತ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಾದ್ರು. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದೇ ಒಂದು ನಂದು ಒಂದ್ ಎರಡು ಮಾತಲ್ಲಿ ಮುಗಿಸ್ತೀನಿ. ಒಂದೇ ಒಂದು ಅನುಭವ ಆಗಿದೆ ನನ್ಗೆ. ಯಾವ್ದೋ ಒಂದು ದೊಡ್ಡ ಟಿವಿ ಚಾನೆಲ್ ಗೊತ್ತಾ ಇದ್ರು, ಅಷ್ಟೆಲ್ಲ ಜನ ಆಯ್ತು, ಅವ್ರ ಹತ್ರ ಹೋಗಿ ಏನಾದ್ರು ಸಮಸ್ಯೆ ಬಗೆಹರಿಸ್ಕೊಂಡ ಅಂತ ಹೋದೆ. ಅದ್ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡ್ ಹೋದೆ, ಫಸ್ಟ್ ಕಟ್ಸ್ಕೊಂಡ್ರೆ. ಒಂದ್ ನಿಮಿಷ ಇರು, ಹೇಳ. ಹೋದೆ ಅವ್ರ ಹತ್ರ 5,000 ಕಟ್ಸ್ಕೊಂಡ್ರು ಫಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ರು. ಯಾರು ಅವನ ಹೆಸರು ಧೈರ್ಯವಾಗಿ? ಬೇಡ ಬಿಡಿ ಗುರುಗಳೇ, ಬೇಡ ಬಿಡಿ. ಸರಿ ಆಯ್ತು ಅಂದ್ಬಿಟ್ಟು ಹೋದೆ. ನೆಕ್ಸ್ಟ್ ನನ್ನ ಹೆಸರು ಕೂಗಿದ್ರು. ಹೋದೆ. ಹೋದಾಗ ಯಾಕಲ್ಲೂ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ, ಮದುವೆ ಆಗ್ದಲ್ಲೇ ಇರೋದಕ್ಕೆ ನಿಮ್ಮ ಹತ್ರ ಬಂದಿರೋದು ಒಂದು ಆಯ್ತು ಅಂದ್ಬಿಟ್ಟು ಎರಡು ನಿಮಿಷ ಕೂತ್ಕೊಂಡಿದ್ದೆ. ಒಂದು ಒಂದು ಬಾರ್ ಅಷ್ಟು ಇರೋದು ಒಂದು ದೊಡ್ಡದು ಒಂದು ಸ್ಲಿಪ್ ಕೊಟ್ರು. ಇದನ್ನೆಲ್ಲ ತಗೊಂಡು ನೀವು ಇಟ್ಕೊಂಡು ಪೂಜೆ ಮಾಡು ಅಂತ. ಎಲ್ಲಿ ಸಿಗುತ್ತೆ ಅಂದ್ರೆ, ನನ್ನ ಹತ್ರನೇ ಸಿಗುತ್ತೆ ಅಂದ್ರೆ. ಎಷ್ಟಾಗುತ್ತೆ ಅಂದ್ರೆ 25,000 ಆಗುತ್ತೆ ಅಂತ ಅಂದ್ರು. ಆಮೇಲೆ ನಾನೇನು ಮಾತಾಡಲಿಲ್ಲ, ನಾನು ಅಷ್ಟು ದುಡ್ಡು ತಂದಿಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಅಂತ ಇದು ಸಿ ಇದು ಆಚೆ ಬಂದ್ಬಿಟ್ಟೆ ಅಷ್ಟೇ. ಈಗಿನ ಕಾಲದ ಅಸ್ಟ್ರಾಲಜರ್ಗಳು ಅವರು ಅವ್ರನ್ನೆಲ್ಲ ಅನ್ನೋಕ್ ಮುಂಚೆ ಇನ್ನೊಂದು ಕಲ್ತ್ಕೋ. ನಿಮ್ ತಂದೆ ಕಾಲದಲ್ಲಿ ಜ್ಯೋತಿಷಿ ಹತ್ರ ಹೆಂಗ ಹೋಗ್ತಿದ್ರು ಕೇಳು. ನಿಮ್ ತಂದೆ ಕಾಲದಲ್ಲಿ ಜ್ಯೋತಿಷಿ ಹತ್ರ ಹೋದ್ರೆ ಹಾಲು ಮೊಸರು ತುಪ್ಪ ಮತ್ತೆ ದವಸ ಧಾನ್ಯ ಎಲ್ಲಾ ತಗೊಂಡು ಅವ್ರ ಮುಂದೆ ಕ್ವಶನ್ ಕೇಳಕ್ ಮೊದ್ಲೇ ಇಟ್ಟು, ನೀವು ಚೆನ್ನಾಗಿರ್ರಪ್ಪ ಅಂತೇಳಿ ಅವ್ರು ಅಯ್ಯೋ ಏನೋ ಇಷ್ಟೆಲ್ಲ ತಂದಿದ್ಯಾ, ಏನಾದ್ರು ಕೇಳೋ, ನನ್ ಕೈಲಿ ಆಗಲ್ಲ, ಇಷ್ಟು ಋಣ ಇಟ್ಕೊಳ ಎತ್ಕೊಂಡೋಗೋ ವಾಪಸ್ ಅಂತಿದ್ರು ಅವರು. ಅವಾಗ ಇವ್ರು ಇಲ್ಲ ಸ್ವಾಮಿ ಅಂತ ಹೇಳ್ತಿದ್ರು. ಅವಾಗ ಇವ್ರು ಹಿಂಗೆ ನಂಗೆ ಕಷ್ಟ ಬಂದಿದೆ ಅಂತ ಹೇಳ್ತಿದ್ರು. ಇವಾಗ ಜನನೂ ಮರ್ತಿದಾರ ಎರಡು ಕಡೆ ತಂದಿದ್ಯೋ? ಹೌದೌದು. ಇಲ್ಲ, ಈಗ ಅದೇ ಒಂದು ದೊಡ್ಡದು ಆಗ್ಬಿಟ್ಟಿದೆ ಬಿಡಿ. ಬೆಳಿಗ್ಗೆ ಇದು ಟಿವಿ ಚಾನೆಲ್ ಆನ್ ಮಾಡಿದ್ರೆ ಇದೇ ಕತೆ, ಇದೇ ಕತೆ. ಬೆಳಿಗ್ಗೆ ಯಾವ ಚಾನೆಲ್ ಆನ್ ಮಾಡಿದ್ರು ಇದೇ ಕತೆ. ಅಲ್ಲ, ಇಲ್ಲಿ ಅವ್ರ ಹತ್ರ ನಿಮಗೆ ಫೋನ್ ಬರುತ್ತಲ್ಲ ಕೆಲವ್ರು ಅಸ್ಟ್ರಾಲಜರ್ಸ್, ನಾವು ಟಿವಿ ಅವ್ರಿಗೆ 3 ಲಕ್ಷ ಕೊಟ್ಟಿದೀವಿ, ಈ ತಿಂಗಳು ನಮ್ಗೆ ವರ್ಕೌಟ್ ಆಗ್ಲಿಲ್ಲ, ನಾವೇನ್ ಮಾಡೋದು, ಅದನ್ನು ಸಾಲ ತಂದು ಕೊಟ್ಟಿದೀನಿ, ಯಾರು ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಪಾಪ. ಅಂದ್ರೆ ಎಲ್ಲಾರ್ಗೂ ತೊಂದ್ರೆನೆ ನೋಡ. ಹಣ ಯಾವತ್ತು ಹಣ ಚೆಲ್ಲಿ ಇವಾಗ ಬೀಜ ಚೆಲ್ಲಿದ ಮಾತ್ರಕ್ಕೆ ಬೆಳೆ ಬರೋದಿಲ್ಲ. ಹಣ ಚೆಲ್ಲಿದ್ರೆ ಕೃಷಿ ಚೆನ್ನಾಗಿರ್ಬೇಕು. ನೀನು ಕೃಷಿ ಮಾಡದೆ ಬರೀ ಹಣ ಚೆಲ್ಲಿದ್ರೆ ಒಳ್ಳೇದಾಗಲ್ಲ. ಹಣ ಅನ್ನೋದು ಬೀಜ ಅಂತ ಇಟ್ಕೋ, ಹಣ ಚೆಲ್ಲಿದ ಮಾತ್ರಕ್ಕೆ ಹಣ ಸಿಗಲ್ವೋ? ಎಲ್ಲಾ ಕಡೆ ತಪ್ಪುಗಳನ್ನ ಒಂದು ಕಡೆ ಹುಡ್ಕೋಕ್ಕಾಗಲ್ಲ,
ನಾವೆಲ್ಲ ಬಿಡ ಅವ್ರವ್ರು ಮಾಡಿದ್ದು ಅವ್ರವ್ರು ಹೊತ್ಕೊಂಡು ಹೋಗ್ತಾರೆ ಈ ಭೂಮಿಲಿ. ಇಲ್ಲ ಈ ಎಷ್ಟೊಂದ್ ಜನ ಸಮಸ್ಯೆಗಳಿದೆ ಅಂತ ದುಡ್ಡು ಅವ್ರು ಕೇಳ್ದಷ್ಟು ತಗೊಂಡೋಗಿ ಕೊಡ್ತಾರೆ, ಅವ್ರ ಸಮಸ್ಯೆಗೆ ಒಂದು ಪೈಸದಷ್ಟು ಇವ್ರ ಕಡೆಯಿಂದ ಪರಿಹಾರ ಸಿಗಲ್ವಲ್ಲ, ಅದೇ ಒಂದು ದೊಡ್ಡ ಹೊಟ್ಟೆ ಉರಿ. ಅವ್ರು ಕೊಟ್ಟಿದ್ ಜೇಬ್ಗೆ ಹಾಕೊಂಡು ಏನೋ ಒಂದು ಹೇಳ್ಬಿಟ್ಟು ಎಬ್ಬಸ್ ಕಳಿಸ್ತಾರಷ್ಟೇ. ತಂದೆ ಆಗಿರೋ ಅನಾರೋಗ್ಯದ ಕಡೆ ಗಮನ ಕೊಡು. ಖಂಡಿತ ಮಾಡ್ತೀನಿ ಗುರುಗಳೇ. ಓಕೆ.